ಸ್ನೇಹಿತರ ವೆಲ್ಕಮ್ ಟು ಜ್ಞಾನದರ್ಶಿ ಯೂಟ್ಯೂಬ್ ಚಾನಲ್. ನಾವಿವತ್ತು 14/3/2021 ಪ್ರಚಲಿತ ಘಟನೆಗಳನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಎಂದಿನಂತೆ ನಿನ್ನೆ ಯಾವೆಲ್ಲ ವಿಷಯಗಳನ್ನ ಡಿಸ್ಕಷನ್ ಮಾಡಿದ್ವಿ ಅವುಗಳನ್ನ ಕ್ವಿಕ್ ಆಗಿ ಒಂದು ರಿವಿಷನ್ ಮಾಡ್ಕೊಂಡು ಬಂದ್ಬಿಡೋಣ. 2021 ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಮೊದಲನೇ ಸ್ಥಾನದಲ್ಲಿರುವ ದೇಶ ಯಾವುದು? ಸಿಂಗಾಪುರ್. ಡಸ್ಟ್ಲಿಕ್ ಎನ್ನುವಂತಹ ಯುದ್ಧಾಭ್ಯಾಸವನ್ನ ಭಾರತ ಯಾವ ದೇಶದೊಂದಿಗೆ ನಡೆಸಲಿದೆ? ಉಜ್ಬೇಕಿಸ್ತಾನ್. ಈ ಕೆಳಗಿನ ಯಾವ ರಾಜ್ಯ ಸರ್ಕಾರ ಭೂ ದಾಖಲೆಗಳನ್ನ ಡಿಜಿಟಲೀಕರಣ ಮಾಡುವುದರಲ್ಲಿ ಮೊದಲನೇ ಸ್ಥಾನದಲ್ಲಿದೆ? ಮಧ್ಯಪ್ರದೇಶ. ಈ ಕೆಳಗಿನ ಯಾವ ದೇಶ ತನ್ನ ಸ್ಪೇಸ್ ಮಿಲಿಟರಿ ಎಕ್ಸರ್ಸೈಸ್ ಶುರು ಮಾಡಿದೆ? ಫ್ರಾನ್ಸ್. ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶದ ಪ್ರಧಾನಮಂತ್ರಿ ಅಮಿತ್ ಬಕಾಯಿ ನಿಧನ ಹೊಂದಿದ್ದಾರೆ? ಐವರಿ ಕೋಸ್ಟ್. ಈ ಕೆಳಗಿನ ಯಾವ ಎಂಪಿ ಮೊದಲ ಬಾರಿಗೆ ಪ್ರಾದೇಶಿಕ ಸೇನೆಯ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ? ಅನುರಾಗ್ ಠಾಕೂರ್. ಉತ್ತರ ಪ್ರದೇಶ ಸರ್ಕಾರ ಈ ಕೆಳಗಿನ ಯಾವ ಯೋಜನೆಗೆ ಗೋಲ್ಡನ್ ಕಾರ್ಡ್ ನೀಡಲು ಮುಂದಾಗಿದೆ? ಆಯುಷ್ಮಾನ್ ಭಾರತ್ ಯೋಜನೆ. ಈ ಕೆಳಗಿನ ಯಾವ ರಾಜ್ಯ ಮೊದಲ ಬಾರಿಗೆ ಜೆಂಡರ್ ಅಂಡ್ ಚೈಲ್ಡ್ ಬಜೆಟ್ ಪರಿಚಯಿಸಿದೆ? ಆಂಧ್ರಪ್ರದೇಶ. ಈ ಕೆಳಗಿನ ಯಾವ ರಾಜ್ಯ ಸರ್ಕಾರ ಸೆಹಲಿ ಸಮನ್ವಯ ಯೋಜನೆಯನ್ನ ಜಾರಿಗೆ ತಂದಿದೆ? ದೆಹಲಿ. FIAF ಪ್ರಶಸ್ತಿ ಪಡೆದ ಭಾರತದ ಮೊದಲ ಸಿನಿಮಾ ಸೆಲೆಬ್ರಿಟಿ ಯಾರು? ಅಮಿತಾಬ್ ಬಚ್ಚನ್. ಈ ಕೆಳಗಿನ ಯಾವ ಭಾರತೀಯರು WEF ಗ್ಲೋಬಲ್ ಯಂಗ್ ಲೀಡರ್ ಲಿಸ್ಟ್ ನಲ್ಲಿ ಸೇರ್ಪಡೆಯಾಗಿದ್ದಾರೆ? ದೀಪಿಕಾ ಪಡುಕೋಣೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಈ ಕೆಳಗಿನ ಯಾರಿಗೆ ಬ್ಯಾಟನ್ ಆಫ್ ಆನರ್ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ? ಕಿರಣ್ ಬೇಡಿ. ಇತ್ತೀಚೆಗೆ ಬಿಡುಗಡೆಯಾದ ವರದಿಯ ಪ್ರಕಾರ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಭಿಕ್ಷುಕರಿದ್ದಾರೆ? ಪಶ್ಚಿಮ ಬಂಗಾಳ. ಸ್ನೇಹಿತರೆ, ಈ ಎಲ್ಲಾ ಪ್ರಶ್ನೆಗಳನ್ನ ನಾವು ನಿನ್ನೆಯ ವಿಡಿಯೋದಲ್ಲಿಯೇ ಡಿಸ್ಕಷನ್ ಮಾಡಿದ್ದೇವೆ. ಈ ಪ್ರಶ್ನೆಗಳಿಗೆ ವಿವರಣೆ ಮತ್ತು ವಿಶ್ಲೇಷಣೆ ಬೇಕಾದಲ್ಲಿ ನೀವು ನಿನ್ನೆಯ ವಿಡಿಯೋವನ್ನ ನೋಡಬಹುದು ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ಘಟನೆಗಳತ್ತ ಗಮನ ಹರಿಸೋಣ. ಚೀನಾ ಚಂದ್ರನಲ್ಲಿ ಸ್ಪೇಸ್ ಸ್ಟೇಷನ್ ತೆರೆಯಲು ಈ ಕೆಳಗಿನ ಯಾವ ದೇಶದೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿದೆ? ಸರಿಯಾದ ಉತ್ತರ ರಷ್ಯಾ. ಚೀನಾ ಚಂದ್ರನಲ್ಲಿ ಸ್ಪೇಸ್ ಸ್ಟೇಷನ್ ತೆರೆಯಲು ರಷ್ಯಾದೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿದೆ. ನಿಮಗೆ ಈಗಾಗಲೇ ಗೊತ್ತಿದೆ, ISS ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನೋದು. ಇದು ಭೂಮಿಯಿಂದ 440 ಕಿಲೋಮೀಟರ್ ಎತ್ತರದಲ್ಲಿ ಸ್ಥಾಪಿಸಲಾಗಿದೆ. ಇದನ್ನ ಅಮೆರಿಕ, ಫ್ರಾನ್ಸ್, ರಷ್ಯಾ, ಕೆನಡಾ ಈ 5 ರಾಷ್ಟ್ರಗಳು ಸೇರಿ ರಚಿಸಿವೆ. ಈ ಸ್ಪೇಸ್ ಸೆಂಟರ್ ನಲ್ಲಿ ಕೆಲವೊಂದು ಸಂಶೋಧನೆಗಳನ್ನ ಮಾಡಲಾಗುತ್ತದೆ. ಇದೀಗ ಚೀನಾ ಇದಕ್ಕಿಂತ ಒಂದು ಹೆಜ್ಜೆ ಮುಂದಿಟ್ಟಿದ್ದು ಚೀನಾ ಮತ್ತು ರಷ್ಯಾ ಎರಡು ಜೊತೆ ಸೇರಿ ಚಂದ್ರನಲ್ಲಿ ಸ್ಪೇಸ್ ಸ್ಟೇಷನ್ ತೆರೆಯಲು ಮುಂದಾಗಿವೆ. ಇನ್ನು ರಷ್ಯಾದ ಬಗ್ಗೆ ನೋಡೋದಾದ್ರೆ ರಷ್ಯಾದ ರಾಜಧಾನಿ ಮಾಸ್ಕೋ. ಮಾಸ್ಕೋ ಯುರೋಪ್ ಖಂಡದಲ್ಲಿದೆ. ಇತ್ತೀಚೆಗೆ ಬಿಡುಗಡೆಯಾದ ಟ್ರಾಫಿಕ್ಸ್ ಇಂಡೆಕ್ಸ್ ನಲ್ಲಿ ಮಾಸ್ಕೋ ಮೊದಲನೇ ಸ್ಥಾನದಲ್ಲಿದ್ರೆ ಭಾರತದ ಮುಂಬೈ ಎರಡನೇ ಸ್ಥಾನದಲ್ಲಿತ್ತು. ಇನ್ನು ರಷ್ಯಾದ ಕರೆನ್ಸಿ ರುಬೆಲ್ ಅಧ್ಯಕ್ಷರು ವ್ಲಾಡಿಮಿರ್ ಪುಟಿನ್ ಆಗಿದ್ದಾರೆ. ಇನ್ನು ಭಾರತ ಮತ್ತು ರಷ್ಯಾಗಳ ನಡುವೆ ಎರಡು ಯುದ್ಧಾಭ್ಯಾಸಗಳು ನಡೆಯುತ್ತವೆ, ಒಂದು ಇಂದಿರಾ, ಇನ್ನೊಂದು ಎವಿಯಾ ಇಂದಿರಾ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಇತ್ತೀಚೆಗೆ ಪುಕಾಗೋ ಕಂಪ್ಯೂಟರ್ ವಿಶ್ವದ ಶಕ್ತಿಶಾಲಿ ಕಂಪ್ಯೂಟರ್ ಆಗಿ ಹೊರಹೊಮ್ಮಿದೆ, ಇದನ್ನು ಸೃಷ್ಟಿಸಿದ ದೇಶ ಯಾವುದು? ಸರಿಯಾದ ಉತ್ತರ ಜಪಾನ್. ಇತ್ತೀಚೆಗೆ ವಿಶ್ವದ 500 ಸೂಪರ್ ಕಂಪ್ಯೂಟರ್ ಲಿಸ್ಟ್ ಬಿಡುಗಡೆಯಾಗಿದ್ದು ಅದರಲ್ಲಿ ಜಪಾನ್ನ ಪುಕಾಗೋ ಕಂಪ್ಯೂಟರ್ ಮೊದಲನೇ ಸ್ಥಾನದಲ್ಲಿದೆ. ಇನ್ನು ಭಾರತದಲ್ಲಿ ಪರಮಸಿದ್ಧಿ ಕಂಪ್ಯೂಟರ್ ಮೊದಲನೇ ಸ್ಥಾನದಲ್ಲಿದೆ. ಇದರ ಒಟ್ಟಾರೆ ರ್ಯಾಂಕಿಂಗ್ 63ನೆಯದಾಗಿದೆ. ಇನ್ನು ಪುಕಾಗೋ ಕಂಪ್ಯೂಟರ್ ಅನ್ನ ರಿಕಿನ್ ಮತ್ತು ಪುಜಿಲ್ ಎನ್ನುವಂತಹ ಜಪಾನ್ನ ವಿಜ್ಞಾನಿಗಳು ಸೃಷ್ಟಿ ಮಾಡಿದ್ದಾರೆ. ಇನ್ನು ಈ ಸೂಪರ್ ಕಂಪ್ಯೂಟರ್ಗಳು ಅತಿ ವೇಗವಾಗಿ ಕೆಲಸವನ್ನ ನಿರ್ವಹಿಸಲಿವೆ, ಕ್ಷಣ ಮಾತ್ರದಲ್ಲಿ ತಮಗೆ ನೀಡಿದಂತಹ ಕಾರ್ಯಗಳನ್ನ ಮಾಡಿ ಮುಗಿಸಲಿವೆ. ಇನ್ನು ಜಪಾನ್ ಬಗ್ಗೆ ನೋಡೋದಾದ್ರೆ ಜಪಾನ್ನ ರಾಜಧಾನಿ ಟೋಕಿಯೋ, ಕರೆನ್ಸಿ ಯೆನ್, ಪ್ರಧಾನಮಂತ್ರಿ ಯಶೋಯದೆ ಶುಗಾ. ಇನ್ನು ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರ್ ಯಾವ್ದಪ್ಪ ಅಂದ್ರೆ ಅದು LIMK 4. ಇದು 1975ರಲ್ಲಿ ಕಾರ್ಯವನ್ನ ಶುರು ಮಾಡಿತ್ತು. ಇನ್ನು ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವ್ದಪ್ಪ ಅಂದ್ರೆ ಪರಮ್ 8000 ಆಗಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, 2020ನೇ ಸಾಲಿನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ವಿಭಾಗದಲ್ಲಿ ಯಾರಿಗೆ ದೊರೆತಿದೆ? ಸರಿಯಾದ ಉತ್ತರ ವೀರಪ್ಪ ಮೊಯ್ಲಿ. 2020ರ ಸಾಹಿತ್ಯ ಪ್ರಶಸ್ತಿಯನ್ನ 20 ಸಾಹಿತಿಗಳಿಗೆ ನೀಡಲಾಗಿದ್ದು ಇದರಲ್ಲಿ ಕನ್ನಡ ವಿಭಾಗದಲ್ಲಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯವರಿಗೆ ಈ ಪ್ರಶಸ್ತಿ ದೊರೆತಿದೆ. ವೀರಪ್ಪ ಮೊಯ್ಲಿಯವರ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಎನ್ನುವಂತಹ ಕೃತಿಗೆ ಈ ಪ್ರಶಸ್ತಿ ದೊರೆತಿದೆ. ಇಂಗ್ಲಿಷ್ ವಿಭಾಗದಲ್ಲಿ ವೆನ್ ಗಾಡ್ ಈಸ್ಟ್ ಎ ಟ್ರಾವೆಲರ್ ಎನ್ನುವಂತಹ ಅರುಂಧತಿ ಸುಬ್ರಹ್ಮಣ್ಯರವರ ಕವನಕ್ಕೆ ದೊರೆತಿದೆ. ಇನ್ನು ನೇಪಾಳಿ, ಒಡಿಶಾ, ಮಲಯಾಳಂ ಮತ್ತು ರಾಜಸ್ಥಾನಿ ಭಾಷೆಗಳಿಗೆ ಈ ಪ್ರಶಸ್ತಿಯನ್ನ ಪ್ರಕಟಿಸಲಾಗಿಲ್ಲ, ಅದನ್ನ ಮುಂದಿನ ದಿನಗಳಲ್ಲಿ ಪ್ರಕಟಿಸಲಾಗುವುದು. ಇನ್ನು ಈ ಪ್ರಶಸ್ತಿಯ ಮೌಲ್ಯ 1,00,000 ಆಗಿದ್ದು ತಾಮ್ರದ ಫಲಕ, ಒಂದು ಶಾಲನ್ನ ಒಳಗೊಂಡಿರುತ್ತದೆ. ಇದನ್ನು 1954ರಿಂದ
ನೀಡಲು ಆರಂಭಿಸಲಾಯಿತು. ಇನ್ನು ವೀರಪ್ಪ ಮೊಯ್ಲಿ ಅವರಿಗೆ ಯಾವೆಲ್ಲ ಪ್ರಶಸ್ತಿಗಳು ಬಂದಿವೆ ಅಂತ ನೋಡೋದಾದ್ರೆ 2007 ಮೂರ್ತಿದೇವಿ ಪ್ರಶಸ್ತಿ, ರಾಮಾಯಣ ಮಹಾನ್ವೇಷಣೆಗೆ ಈ ಪ್ರಶಸ್ತಿ ದೊರೆತಿದೆ. 2014 ಸರಸ್ವತಿ ಸನ್ಮಾನ್ ಪ್ರಶಸ್ತಿ, ಈ ಪ್ರಶಸ್ತಿ ಕೂಡ ರಾಮಾಯಣ ಮಹಾನ್ವೇಷಣೆಗೆ ಈ ಪ್ರಶಸ್ತಿ ದೊರೆತಿದೆ. ಇನ್ನು 2021 ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶ್ರೀ ಬಾಹುಬಲಿ ಅಹಿಂಸಾ ದಿಗ್ವಿಜಯಂ ಕೃತಿಗೆ ದೊರೆತಿದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಇಸ್ರೋ ಯಾವ ದೇಶದ ಬಾಹ್ಯಾಕಾಶ ಸಂಸ್ಥೆಯೊಂದಿಗೆ ಜೊತೆ ಸೇರಿ ಅರ್ಥ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಮಿಷನ್ ರಾಡಾರ್ ಅಭಿವೃದ್ಧಿಪಡಿಸುತ್ತಿದೆ? ಸರಿಯಾದ ಉತ್ತರ ನಾಸಾ. ಇಸ್ರೋ ನಾಸಾದ ಜೊತೆ ಸೇರಿ ಅರ್ಥ್ ಅಬ್ಸರ್ವೇಷನ್ ಸ್ಯಾಟಲೈಟ್ ರಾಡಾರ್ ನಿರ್ಮಿಸಲು ಮುಂದಾಗಿದೆ. ಈ ನಾಸಾ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯಾಗಿದೆ. ಈ ಎರಡೂ ಬಾಹ್ಯಾಕಾಶ ಸಂಸ್ಥೆಗಳು ಸೇರಿ SAR ಸಾರ್ ರಾಡಾರ್ ಸೃಷ್ಟಿಸಲು ಮುಂದಾಗಿವೆ. ಸಾರ್ ಎಂದರೆ ಸಿಂಥೆಟಿಕ್ ಅಪೆಚರ್ ರಾಡಾರ್ ಆಗಿದೆ. ಇನ್ನು ನಾಸಾವನ್ನು 1958 ಸ್ಥಾಪಿಸಲಾಗುತ್ತದೆ. ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್ DC. ಇದರ ಅಧ್ಯಕ್ಷರು ಜಿಮ್ ಬಿಡ್ನೆಸ್ಟಿ ಆಗಿದ್ದಾರೆ. ಇನ್ನು ಇಸ್ರೋ 1969 ಸ್ಥಾಪಿಸಲಾಗುತ್ತದೆ. ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಇದರ ಅಧ್ಯಕ್ಷರು ಕೆ ಶಿವನ್ ಆಗಿದ್ದಾರೆ. ಇನ್ನು ಇತ್ತೀಚೆಗೆ ಇಸ್ರೋ PSLV-53 ಮೂಲಕ ಏಕಕಾಲಕ್ಕೆ 19 ಸ್ಯಾಟಲೈಟ್ಗಳನ್ನು ಉಡಾವಣೆ ಮಾಡಿತ್ತು. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಇತ್ತೀಚೆಗೆ ಅರ್ಜುನ್ ಟ್ರಿಬ್ಯೂಟರಿ ಪ್ರಾಜೆಕ್ಟ್ ಅನ್ನ ಈ ಕೆಳಗಿನ ಯಾವ ನದಿಯ ಮೇಲೆ ನಿರ್ಮಿಸಲಾಗುತ್ತಿದೆ? ಸರಿಯಾದ ಉತ್ತರ ದಾಸನ್. ಅರ್ಜುನ್ ಟ್ರಿಬ್ಯೂಟರಿ ಪ್ರಾಜೆಕ್ಟ್ ಅನ್ನ ದಾಸನ್ ನದಿಯ ಮೇಲೆ ನಿರ್ಮಿಸಲಾಗ್ತಿದೆ. ಇದಕ್ಕಾಗಿ 2,600 crore ವೆಚ್ಚ ಮಾಡಿ ನಿರ್ಮಿಸಲಾಗ್ತಿದೆ. ಇದು ಉತ್ತರ ಪ್ರದೇಶದ ಜನರಿಗೆ ಅನುಕೂಲವನ್ನ ಮಾಡಲಿದೆ. ಇದರಿಂದಾಗಿ 400,000 ಜನರಿಗೆ ಕುಡಿಯಲು ಯೋಗ್ಯವಾದ ನೀರು ಸಿಗಲಿದೆ. ಅಲ್ಲದೆ 15,000 acres ನೀರಾವರಿಯನ್ನ ಒದಗಿಸುತ್ತದೆ. ಇನ್ನು ಉಳಿದ ಆಪ್ಷನ್ಸ್ ಗಳನ್ನ ನೋಡೋದಾದ್ರೆ ಈ ಮೂರು ನದಿಗಳು ಗಂಗಾ ನದಿಯ ಉಪನದಿಗಳಾಗಿವೆ. ಅವುಗಳೇ ಚಂಬಲ್, ಕ್ವೀನ್, ಬೆಟ್ವಾ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶ ಕರೋನಾದಿಂದ ಜನರನ್ನ ರಕ್ಷಿಸಲು ಅತಿ ದೊಡ್ಡ ವ್ಯಾಕ್ಸಿನೇಜೇಷನ್ ಕ್ಲಿನಿಕ್ ಆರಂಭಿಸಿದೆ? ಸರಿಯಾದ ಉತ್ತರ ನ್ಯೂಜಿಲ್ಯಾಂಡ್. ನ್ಯೂಜಿಲ್ಯಾಂಡ್ ಕರೋನಾದಿಂದ ಜನರನ್ನ ರಕ್ಷಿಸಲು ಅತಿ ದೊಡ್ಡ ವ್ಯಾಕ್ಸಿನೇಜೇಷನ್ ಕ್ಲಿನಿಕ್ ಅನ್ನ ದಕ್ಷಿಣದ ಆಕ್ಲ್ಯಾಂಡ್ ನಲ್ಲಿ ಸ್ಥಾಪಿಸಿದೆ. ಇಲ್ಲಿ ಫೈಜರ್ ವ್ಯಾಕ್ಸಿನ್ ನೀಡಲಾಗುತ್ತಿದೆ. ಆ ಮೂಲಕ ನ್ಯೂಜಿಲ್ಯಾಂಡ್ ನ ಜನರನ್ನ ಕರೋನಾದಿಂದ ರಕ್ಷಿಸಲು ಮುಂದಾಗಿದೆ. ಇನ್ನು ನ್ಯೂಜಿಲ್ಯಾಂಡ್ ನ ರಾಜಧಾನಿ ವೆಲ್ಲಿಂಗ್ಟನ್, ಕರೆನ್ಸಿ ಡಾಲರ್, ಪ್ರಧಾನಮಂತ್ರಿ ಜೆಸಿಕಾ ಆರ್ಡನ್. ಇನ್ನು ನ್ಯೂಜಿಲ್ಯಾಂಡ್ ಕ್ಯಾಬಿನೆಟ್ ನಲ್ಲಿ ಪ್ರಿಯಾಂಕಾ ರಾಧಾಕೃಷ್ಣನ್ ಸೇರ್ಪಡೆಯಾಗಿದ್ದಾರೆ. ಇವರು ಭಾರತೀಯ ಮೂಲದವರು. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಅಮೆರಿಕ ನೀಡುವ ಗ್ಲೋಬಲ್ Top 20 ವುಮೆನ್ಸ್ ಎಕ್ಸಲೆನ್ಸಿ ಅವಾರ್ಡ್ ಈ ಕೆಳಗಿನ ಯಾವ ಭಾರತೀಯರಿಗೆ ಲಭಿಸಿದೆ? ಸರಿಯಾದ ಉತ್ತರ ತಮಿಳುಸಾಯಿ ಸುಂದರಾಜನ್. ತಮಿಳುಸಾಯಿ ಸುಂದರಾಜನ್ ರವರಿಗೆ ಈ ಪ್ರಶಸ್ತಿ ದೊರೆತಿದೆ. ಇವರು ತೆಲಂಗಾಣದ ರಾಜ್ಯಪಾಲರಾಗಿದ್ದಾರೆ. ಅಲ್ಲದೆ ಇದೀಗ ಪುದುಚೇರಿಯ ಉಪರಾಜ್ಯಪಾಲರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಲಿಂಗ ಅಸಮಾನತೆ, ಮಹಿಳೆಯರ ಶಿಕ್ಷಣಕ್ಕೆ ಶ್ರಮಿಸಿದ್ದಾರೆ. ಇದನ್ನ ಗಮನಿಸಿ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಇನ್ನು ಉಳಿದ ಆಪ್ಷನ್ಸ್ ಗಳ ಬಗ್ಗೆ ನೋಡೋದಾದ್ರೆ ಕಿರಣ್ ಮಜುಂದಾರ್ ಹಿಂದಿನ ವರ್ಷ ಆರ್ಡರ್ ಆಫ್ ಆಸ್ಟ್ರೇಲಿಯಾ ಪ್ರಶಸ್ತಿಗೆ ಭಾಜನರಾಗಿದ್ದರು. ಇನ್ನು ನಿರ್ಮಲಾ ಸೀತಾರಾಮನ್ ಪ್ರೋಬ್ಸ್ ಬಿಡುಗಡೆ ಮಾಡಿದ ಅತಿ ಶಕ್ತಿಶಾಲಿ ಮಹಿಳಾ ಪಟ್ಟಿಯಲ್ಲಿ 41 ಸ್ಥಾನದಲ್ಲಿದ್ದಾರೆ. ಇನ್ನು KK ಶೈಲಜಾ, ಇವರು ಕೇರಳದ ಆರೋಗ್ಯ ಸಚಿವರಾಗಿದ್ದು ವಿಶ್ವಸಂಸ್ಥೆಯಿಂದ ಸನ್ಮಾನಿತರಾಗಿದ್ದಾರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಅಂತಾರಾಷ್ಟ್ರೀಯ ಮಹಿಳಾ ಕ್ರಿಕೆಟ್ನಲ್ಲಿ 10,000 ಪೂರೈಸಿದ ವಿಶ್ವದ 2nd ಹಾಗೂ ಭಾರತದ ಮೊದಲ ಆಟಗಾರ್ತಿ ಯಾರು? ಸರಿಯಾದ ಉತ್ತರ ಮಿಥಾಲಿ ರಾಜ್. ಭಾರತ ತಂಡದ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಮಿಥಾಲಿ ರಾಜ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 10,000 ಪೂರೈಸಿದ ಮೊದಲ ಭಾರತೀಯ ಆಟಗಾರ್ತಿ ಎನ್ನುವ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ಈ ಮೂಲಕ 10,000 ಪೂರೈಸಿದ ವಿಶ್ವದ 2nd ಆಟಗಾರ್ತಿಯಾಗಿದ್ದಾರೆ. ಮೊದಲನೆಯವರು ಇಂಗ್ಲೆಂಡ್ನ ಸರ್ಲುಟ್ ಅವರ್ಟ್ ಆಗಿದ್ದಾರೆ. ಇನ್ನು ಇದಷ್ಟೇ ಅಲ್ಲದೆ T20 ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ್ತಿ ಕೂಡ ಮಿಥಾಲಿ ರಾಜ್ ಆಗಿದ್ದಾರೆ. ಅಲ್ಲದೆ ಅತಿ ಹೆಚ್ಚು ವರ್ಷಗಳ ಕಾಲ ಕ್ರಿಕೆಟ್ ಆಡಿದ ಮಹಿಳಾ ಆಟಗಾರ್ತಿ ಎನ್ನುವ ಖ್ಯಾತಿಗೆ ಮಿಥಾಲಿ ರಾಜ್ ಪಾತ್ರರಾಗಿದ್ದಾರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಯಾರು ಅಂತಾರಾಷ್ಟ್ರೀಯ ಒಲಿಂಪಿಕ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಥಾಮಸ್ ಬೋಚ್. ಥಾಮಸ್ ಬೋಚ್ 2nd ಬಾರಿಗೆ ಅಂತಾರಾಷ್ಟ್ರೀಯ ಒಲಿಂಪಿಕ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಸ್ಥೆಯನ್ನ June 23 1894 ಸ್ಥಾಪಿಸಲಾಗುತ್ತದೆ. ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ನ ಲಾಜಸ್ ನಲ್ಲಿದೆ. ಪ್ರತಿ 4 ಆಚರಿಸಲಾಗುತ್ತದೆ. 1894 ಸ್ಥಾಪನೆಯಾದರೂ ಇದರಲ್ಲಿ ಮಹಿಳೆಯರು ಭಾಗವಹಿಸಲು ಶುರು ಮಾಡಿದ್ದು 1900. ಇನ್ನು ಈ ಒಲಿಂಪಿಕ್ ನಲ್ಲಿ 2 ಒಲಿಂಪಿಕ್ಗಳು ನಡೆಯುತ್ತವೆ, ಒಂದು ಸಮ್ಮರ್ ಒಲಿಂಪಿಕ್ ಮತ್ತೊಂದು ವಿಂಟರ್ ಒಲಿಂಪಿಕ್. ಇದೀಗ ಟೋಕಿಯೋದಲ್ಲಿ ನಡೆಯುತ್ತಿರುವ ಒಲಿಂಪಿಕ್
ಸಮ್ಮರ್ ಒಲಿಂಪಿಕ್ ಆಗಿದೆ. ಇನ್ನು ಟೋಕಿಯೋ ಒಲಿಂಪಿಕ್ ಆದ ಬಳಿಕ ಪ್ಯಾರಿಸ್ನಲ್ಲಿ ಈ ಒಲಿಂಪಿಕ್ ನಡೆಯಲಿದೆ. ಇನ್ನು ಉಳಿದ ಆಪ್ಷನ್ಸ್ ಬಗ್ಗೆ ನೋಡೋದಾದ್ರೆ, ಗ್ರೆಗ್ ಬ್ರಾಕ್ಲೆ ಐಸಿಸಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನರೇಂದ್ರ ಬಾತ್ರಾ ಇವರು ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ನಾವು ನಿಮಗಾಗಿ ನಿನ್ನೆ ಕೇಳಿದಂತಹ ಪ್ರಶ್ನೆ ಸ್ನೇಹಿತರ, ಈ ಕೆಳಗಿನ ಯಾವ ಭಾರತೀಯರು WEF ಗ್ಲೋಬಲ್ ಯಂಗ್ ಲೀಡರ್ ಲಿಸ್ಟ್ನಲ್ಲಿ ಸೇರ್ಪಡೆಯಾಗಿದ್ದಾರೆ? ಸರಿಯಾದ ಉತ್ತರ ದೀಪಿಕಾ ಪಡುಕೋಣೆ. ಇದಕ್ಕೆ ಸರಿಯಾದ ಉತ್ತರ ನೀಡಿದ ನಿಮ್ಮೆಲ್ಲರಿಗೂ ಧನ್ಯವಾದ. ಇನ್ನು ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ಸ್ನೇಹಿತರೆ, ನಾವು ನಿನ್ನೆ ಡಿಸ್ಕಷನ್ ಮಾಡಿದ್ದಂತಹ ಒಂದು ಪ್ರಶ್ನೆ, 2021 ಆರ್ಥಿಕ ಸ್ವತಂತ್ರ ಸೂಚ್ಯಂಕದಲ್ಲಿ ಭಾರತ 184 ಸ್ಥಾನ ಪಡೆದಿದೆ ಅಂತ ಹೇಳಿದ್ವಿ. ಆದರೆ ಅದಕ್ಕೆ ಸರಿಯಾದ ಉತ್ತರ 121 ಸ್ಥಾನ. 184 ಅನ್ನೋದು ಒಟ್ಟು ಸಮೀಕ್ಷೆಗೆ ಒಳಪಡಿಸಿದ ದೇಶಗಳ ಸಂಖ್ಯೆಯಾಗಿದೆ. ಅದನ್ನ ನೀವು ಸರಿ ಮಾಡ್ಕೋಬೇಕು. ಇನ್ನು ಇಂದಿನ ಪ್ರಶ್ನೆ, 2020 ಸಾಲಿನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ವಿಭಾಗದಲ್ಲಿ ಯಾರಿಗೆ ದೊರೆತಿದೆ? ಇದಕ್ಕೆ ಸರಿಯಾದ ಉತ್ತರವನ್ನ ಕಾಮೆಂಟ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಸಾಧ್ಯವಾದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಿದ್ದೇವೆ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದ.